ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲ ಶಂಕರಾನಂದ ಟಿವಿ ವೀಕ್ಷಕರಿಗೆ ಗೌರಿ ಹಬ್ಬದ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ. ಜೀವನದಲ್ಲಿರುವಂತಹ ಎಲ್ಲ ಕಷ್ಟ ನಷ್ಟಗಳನ್ನ ಗೌರಿ ಮತ್ತು ಗಣೇಶ ದೇವರು ಸಂಪೂರ್ಣವಾಗಿ ನಾಶ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನು ಸಹ ತಿಳಿಸ್ತಾ ಇದ್ದೇವೆ. ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇವೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಲ್ಲಿ ಈ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬದ ಆಚರಣೆ ಹೇಗಿರಬೇಕು, ಯಾವ ರೀತಿಯಾಗಿ ನಾವು ಗೌರಿ ಮತ್ತು ಗಣೇಶ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಮಗೆ ಬರುವಂತಹದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ಆರನೇ ತಾರೀಕು, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಶನಿವಾರ ಅಂದ್ರೆ ಏಳನೇ ತಾರೀಕು. ಈ ಆರು ಮತ್ತು ಏಳನೇ ತಾರೀಕಿನಂದು ಬಂದಿರತಕ್ಕಂತಹ ಈ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ. ಮೊದಲನೇದಾಗಿ ಗೌರಿ ಹಬ್ಬದ ವಿಚಾರಕ್ಕೆ ಬರೋಣ. ಈ ಗೌರಿ ಹಬ್ಬದ ವಿಚಾರ ಅಂತ ಬರ್ತಾ ಇದ್ದ ಹಾಗೇನೆ ಗೌರಿ ಬಾಗಿನವನ್ನ ಕೊಡುವಂತಹದ್ದು. ನಿಮ್ಮ ಮನೆಯಲ್ಲಿ ಗೌರಿಯನ್ನ ಕೂಡಿಸಿ ಮನೆಯವರನ್ನೆಲ್ಲರನ್ನು ಕರೆದು ಒಂದು ಹಬ್ಬದ ಔತಣ ಮಾಡಿ ತವರು ಮನೆಗೆ ಕರೆಸಿದಂತಹ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಹೊಸ ಬಟ್ಟೆ, ಒಂದಿಷ್ಟು ಗೌರಿ ಬಾಗಿನ ಕೊಡುವಂಥದ್ದು ವಾಡಿಕೆ. ನೋಡಿ, ಎಷ್ಟೋ ಜನ ಹೆಣ್ಣು ಮಕ್ಕಳ ಕನಸು ಸಹ ಹೌದು. ಎಷ್ಟೋ ಬಾರಿ ಏನಾಗುತ್ತೆ, ನೀವು ಗಂಡನ ಮನೆಯಲ್ಲಿ ಎಷ್ಟೆಷ್ಟೇ ದೊಡ್ಡ ಅಂತಸ್ತು ಇದ್ದರೂ ಸಹ ಗೌರಿ ಹಬ್ಬದ ದಿವಸ ಅಣ್ಣ ಆಗಲಿ, ತಮ್ಮ ಆಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಹೆಣ್ಮಕ್ಳನ್ನ ಕರೆದು ಮನೆಗೆ ಒಂದಿಷ್ಟು ಅರಿಶಿನ ಕುಂಕುಮ ಹೂವು ಬಳೆ ಕೊಟ್ಟು ಅಮ್ಮ ಮುತ್ತೈದೆಯಾಗಿರಮ್ಮ ಅಂತ ಹೇಳಿ ಹರಸಿ ಹಾರೈಸಿ ಕಳಿಸಿದ್ರೊಳಗೆ ಏನೋ ಒಂದು ರೀತಿ ಸಂತೋಷ. ಪಟ್ಟೆ ಪೀತಾಂಬರಗಳನ್ನೇ ಕೊಡಬೇಕಾಗಿಲ್ಲ, ನಾಲ್ಕಾಣೆ ಅರಿಶಿನ, ನಾಲ್ಕಾಣೆ ಕುಂಕುಮ, ಒಂದು ಮೊಳ ಹೂವು ಅವಳನ್ನು ಇಷ್ಟು ಸಂತೋಷಗೊಳಿಸುತ್ತೆ. ಆದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಇಷ್ಟೇ ತೃಪ್ತಿ ಪಡ್ಕೊಳ್ಳುವಂತಹ ಹೆಣ್ಮಕ್ಳ ಸಂಖ್ಯೆಯೂ ಸಹ ಆದಷ್ಟು ಕಡಿಮೆ ಆಗ್ತಾ ಇದೆ. ಅದು ಬೇಜಾರಿನ ಸಂಗತಿ. ಗೌರಿ ಹಬ್ಬ ಅಂತ ಬರ್ತಾ ಇದ್ದ ಹಾಗೆಯೇ ನೋಡಿ, ಗೌರಿ ಹಬ್ಬದ ದಿವಸ ನೈಜ ಒಂದು ಹಬ್ಬದ ಹಿನ್ನೆಲೆ ಏನಪ್ಪ, ಗೌರಿ ಹಬ್ಬದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಮದುವೆಯಾದ ನಂತರದಲ್ಲಿ ಪಾರ್ವತಿಯು ಪುನಃ ತವರು ಮನೆಗೆ ಬರ್ತಾಳೆ. ತವರ ಮನೆಗೆ ಬಂದ ದಿವಸವನ್ನ ಗೌರಿ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಅಂದ್ರೆ ಈಶ್ವರನನ್ನ ಮದುವೆಯಾದ ನಂತರದಲ್ಲಿ ಪಾರ್ವತಿ ದೇವಿಯು ಪುನಃ ಪರ್ವತರಾಜನ ಮನೆಗೆ ಬಂದಂತಹ ದಿವಸ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ತವರ ಮನೆಗೆ ಅಂತಹ ಮಹಾದೇವಿಯೇ ತಂದೆ ಮನೆಗೆ ಹೋಗಿದ್ದಾಳೆ ಅಂದಾಗ ನನ್ನ ಕೂಸು, ನಾನ್ ಹೆತ್ತ ಕೂಸು ನನ್ನನ್ನ ಮನೆಗೆ ಬರಬೇಕು ಅನ್ನುವಂತಹ ಉದ್ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಮನೆಗೆ ಕರೆದು ಗೌರಿ ಪೂಜೆಯನ್ನ ಮಾಡಿ ಅದರಲ್ಲಿ ವಿಶೇಷವಾದಂತಹ ಎಲ್ಲ ಒಂದು 16 ಗೆಜ್ಜೆಗಳನ್ನ, ಗೆಜ್ಜೆ ವಸ್ತ್ರಗಳನ್ನ ಗೌರಿಗೆ ಹಾಕಿ ವಿಶೇಷವಾದಂತಹ ಪತ್ರಗಳಿಂದ, ಪುಷ್ಪಗಳಿಂದ, ಪೂಜಾಲಂಕಾರಗಳನ್ನೆಲ್ಲ ಮಾಡಿ ಅದನ್ನ ಗೌರಿಯನ್ನ ಸಂತೃಪ್ತಗೊಳಿಸ್ತಕ್ಕಂಥದ್ದು. ಮನೆ ಮನೆಗೆ ಗೌರಿಯನ್ನ ಕರೆದು, ಮನೆ ಮನೆಗೆ ಗೌರಿಯನ್ನ ಕರೆದು ಗೌರಿಗೆ ಸಲ್ಲಿಸಬೇಕಾದಂತಹ, ಯಾಕಂದ್ರೆ ಅವಳೆಲ್ಲರ ನಮ್ಮೆಲ್ಲರ ತಾಯಿ ಅಲ್ವಾ, ನಮ್ಮೆಲ್ಲರ ತಾಯಿ ಅಂದ್ರೆ ಇವೆಲ್ಲರೂ ಸಹ ತವರ ಮನೆಯ. ಹಾಗಾಗಿ ಆ ವಿಶೇಷವಾದಂತಹ ಬಾಂಧವ್ಯ ಇನ್ನಷ್ಟು ವೃದ್ಧಿ ಆಗಿರಲಿ, ಸದಾಕಾಲ ಆ ಗೌರಿಯು ತವರ ಮನೆಗೆ ಬಂದ ಪ್ರತೀಕ ಹಾಗೆ ಉಳಿದುಕೊಳ್ಳಲಿ ಅನ್ನುವಂತಹ ಉದ್ದೇಶದಿಂದ ಗೌರಿ ಹಬ್ಬದ ಆಚರಣೆ. ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಗೌರಿಗೂ ಸಹ ಅದನ್ನ ನೀವು ವಿಶೇಷವಾದ ಸ್ಥಾನಮಾನಗಳನ್ನು ಕೊಡಬೇಕಾಗುತ್ತೆ. ನೋಡಿ, ಗೌರಿ ಹಬ್ಬ ಅಥವಾ ಗಣೇಶನ ಹಬ್ಬದ ದಿವಸ ಏನಾದ್ರೂ ಒಂದಿಷ್ಟು ಮಳೆ ಬಂದೇ ಬರುತ್ತೆ, ಅದರಲ್ಲಿ ಗಮನಿಸಿರ್ಬೋದು. ಗೌರಿ ಹಬ್ಬದ್ದು ಮುಂದೆ ದಿವಸ ಅಥವಾ ಗೌರಿ ಹಬ್ಬದ ದಿವಸ ಮಳೆ ಬರುತ್ತೆ. ಯಾಕೆ ಗೌರಿ ಹಬ್ಬದ ಮಳೆ ಬರುತ್ತೆ ಅಂತಂದ್ರೆ, ಪಾರ್ವತಿಯು ಎಷ್ಟು ಚೆನ್ನಾಗಿ ನಮ್ಮ ಜನಪದರು ಅದನ್ನ ಹೇಳುತ್ತಾರೆ ಅಂದ್ರೆ, ಅದಕ್ಕೆ ಯಾವುದೇ ಪೌರಾಣಿಕವಾಗ್ಲಿ ಅಥವಾ ಶಾಸ್ತ್ರ ಅನುಮೋದನೆ ಇಲ್ಲದೆ ಇದ್ರು ನಮ್ಮ ಜಾನಪದದ ಪ್ರಕಾರವಾಗಿ ನೋಡೋದಾಯ್ತು ಅಂದ್ರೆ, ಜನ ಎಷ್ಟು ಚೆನ್ನಾಗಿ ದೇವರನ್ನು ನಮ್ಮ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕ್ತಾ ಇದ್ರು ಅನ್ನೋದಕ್ಕೆ ಇದು ತುಂಬಾ ಉದಾಹರಣೆಯಾಗಿದೆ. ಗೌರಿ ಪಾರ್ವತರಾಜನ ಮನೆಗೆ ಬಂದ ನಂತರದಲ್ಲಿ ವಾಪಸ್ ಹೋಗ್ಬೇಕಲ್ಲ ಗಂಡನ ಮನೆಗೆ. ಎಷ್ಟೇ ಆಗಲಿ ನೋಡಿ, ಆ ಒಂದು ಹೆಣ್ಣಿನ ಸಂಬಂಧಾನೇ ಹಾಗಲ್ವ. ಒಂದು ಹೆಣ್ಣು ಯಾವ ರೀತಿಯಾಗಿ ತನ್ನ ತವರ ಮನೆಗೆ ಅಟ್ಯಾಚ್ ಆಗ್ಬಿಟ್ಟಿರ್ತಾಳೆ ಅನ್ನೋದಕ್ಕೆ
ಗೌರಿಯೂ ಸಹ ಹೊರತಾಗಿಲ್ಲ. ನಿಮ್ಮನೇಲೆ ನಿಮ್ದು ಯಾವ್ದಾದ್ರು ಒಂದು ಹೆಣ್ಮಗು ಮದುವೆ ಮಾಡಿ ಕಳಿಸಿದ್ರು ಅವಳು ಪುನಃ ವಾಪಸ್ ನಿಮ್ಮ ಮನೆಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ ಅವಳ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಆತಂಕ, ಅವಳ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಸಂಕಟ, ಏನೋ ಒಂದು ರೀತಿ ಬೇಜಾರು, ಅದು ಗೌರಿಗೂ ಸಹ ಆಗಿತ್ತಂತೆ. ಹಾಗಾಗಿ ಗೌರಿ ಹಬ್ಬದ ಸಂಜೆ ಒಂದು ಎರಡು ಮೂರು ಹನಿ ಆದ್ರೂ ಮಳೆ ಬರುತ್ತೆ. ಆ ಮಳೆ ಬೇರೆ ನೀವಲ್ಲ, ಗೌರಿಯ ಕಣ್ಣೀರು ಅಂತ ನಮ್ಮ ಜನಪದವರು ಹೇಳ್ತಾರೆ. ಅಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲ್ಪನೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಾಸುಬುಕ್ಕಾಗ್ಬಿಟ್ಟಿದೆ. ಪ್ರತಿಯೊಂದು ಒಂದು ಹೆಣ್ಣು ತವರ ಮನೆಗೆ ಬಂದು ವಾಪಸ್ ಹೋಗೋಗಿ ಬೇಜಾರು ಮಾಡ್ಕೊಳ್ತಾಳೆ, ಅದಕ್ಕೋಸ್ಕರ ಮಳರಾಯ ಕಣ್ಣಲ್ಲಿ ನೀರು ಹಾಕ್ತಾನೆ ಅನ್ನೋದನ್ನ ನಮ್ಮ ಜನಪದರು ಹೇಳ್ತಾರಲ್ಲ, ಎಷ್ಟು ಒಳ್ಳೆ ಕಲ್ಪನೆ ಅಲ್ವಾ. ಅದೇ ರೀತಿಯ ಗೌರಿ ಹಬ್ಬದ ನಂತರದಲ್ಲಿ ತುಂಬಾ ಪ್ರಾಶಸ್ತ್ಯವನ್ನು ಪಡ್ಕೊಳ್ಳುವಂತಹದ್ದು ಮರುದಿನವೇ ಬರ್ತಕ್ಕಂತಹ ಗಣೇಶನ ಚೌತಿ ಹಬ್ಬ. ಈ ಚೌತಿ ಹಬ್ಬದ ಆಚರಣೆಗಳು ಹಲವು ಭಾಗಗಳಲ್ಲಿ ಹಲವು ರೀತಿಯಾಗಿದ್ದಾವೆ. ನಿಮ್ಮ ನಿಮ್ಮ ಪ್ರಾಂತದ ಅನುಸಾರವಾಗಿ ನಿಮ್ಮ ನಿಮ್ಮ ಒಂದು ವಿಶೇಷಗಳು ಏನಿದ್ದಾವೋ ಅದನ್ನ ಆಚರಣೆ ಮಾಡಿಕೊಳ್ಬಹುದು. ಅದರ ಜೊತೆಗೆ ಗಣೇಶನ ವಿಚಾರಗಳನ್ನ ನಾವು ಒಂದಷ್ಟು ಹೇಳೋದಕ್ಕಿಂತ ಮುಂಚಿತವಾಗಿ ಗಣೇಶನ ಹಬ್ಬದಲ್ಲಿ ನಡೆಯುವಂತಹ ಕೆಲ ಕ್ರಿಯೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಪಂಚಮಿ ಹಬ್ಬದಲ್ಲಿ ಹೇಗೆ ನಾಗರ ತನಿಯಲಿದ್ದಾರೋ, ನಾಗರ ಪೂಜೆಗಳನ್ನು ಮಾಡ್ತಾರೋ, ನಾಗ ಸಂಬಂಧಪಟ್ಟಂತಹ ಆಚಾರ ವಿಚಾರಗಳು ಇರುತ್ತೋ, ಅದೇ ರೀತಿಯಾಗಿ ನಮಗೆ ಗಣಪತಿ ಹಬ್ಬದಲ್ಲೂ ಸಹ ಹುತ್ತಕ್ಕೆ ತನಿಯಿರುವಂಥದ್ದು, ನಾಗರಕಲ್ಲು ತನಿಯಿರುವಂಥದ್ದು, ನಾಗಪೂಜೆಗಳನ್ನು ಮಾಡುವಂಥದ್ದು. ಎಷ್ಟೋ ಜನಕ್ಕೆ ಪಂಚಮಿ ಹಬ್ಬದ ಆಚರಣೆ ಇಲ್ಲದೆ ಇರುವಂಥವರು ಈ ಗಣೇಶನ ಹಬ್ಬದಲ್ಲಿ ಈ ಒಂದು ಪಂಚಮಿ ಹಬ್ಬದ ವಿಚಾರದ ರೀತಿಯಲ್ಲೇ ಒಂದು ಉಂಡೆಗಳನ್ನು ಮಾಡುವಂಥದ್ದು, ಎಳ್ಳುಂಡೆ ಆಗ್ಬೋದು, ತಂಬಿಟ್ಟಿನ ಉಂಡೆಗಳಾಗ್ಬೋದು, ಸೌತೆಕಾಯಿಗಳನ್ನು ಕೊಡುವಂಥದ್ದು ಇರ್ಬೋದು, ಹಾಲಿನ ತನಿ ಇಳಿಯುವಂಥದ್ದು ಇರ್ಬೋದು, ಹೀಗೆ ಅವರವರ ಪದ್ಧತಿಯ ಪ್ರಕಾರವಾಗಿ ತುಂಬಾ ಈ ಗಣೇಶನ ಹಬ್ಬದಲ್ಲೂ ಸಹ ಮಾಡ್ಕೊಂಡು ಹೋಗುವಂಥದ್ದು ಇದೆ. ಅದರಲ್ಲೂ ಯಾರ ಮನೆಗೆ ಗಂಡನ ಸಂತಾನ ಇರುತ್ತೋ ಅವ್ರು ಇದನ್ನು ಮಾಡಲೇಬೇಕು. ಪದ್ಧತಿ ಇದ್ದರೆ, ಪದ್ಧತಿ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನಾದ್ರೂ ನಮ್ಮ ಗಣೇಶನ ಹಬ್ಬದಲ್ಲಿ ನಾಗರ ತನಿ ಎರಿಬೇಕು, ನಾಗರ ಪೂಜೆ ಮಾಡಬೇಕು, ನಾಗಪ್ಪನ ಹಾಲು ಎರಿಬೇಕು ಅಂತ ಏನಾದ್ರೂ ಇತ್ತು ಅಂದ್ರೆ ಅದರಲ್ಲೂ ಗಂಡು ಮಕ್ಕಳಿದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಬಲೆ ಬೇಯೋದು, ಬಳೆ ಮಿಚ್ಚೋದು, ಸಾಮಾನುಗಳನ್ನು ಹಾಕಬೇಕು, ಚಿನ್ನದ ನಾಗರ ಮತ್ತು ಬೆಳ್ಳಿ ನಾಗರಗಳನ್ನೆಲ್ಲ ಹಾಕಿ ಅದನ್ನ ನೀಟಾಗಿ ತಣ್ಣಿ ಎರೆದು ಮತ್ತೆ ರಕ್ಷಾ ಕವಚಗಳನ್ನೆಲ್ಲ ಇದು ಮಾಡುವಂಥದ್ದು ಇರಬಹುದು, ತನಿದಾರ ಕಟ್ಟೋದಿರ್ಬೋದು, ಇದೆಲ್ಲವನ್ನು ಸಹ ನೀವು ಮಾಡ್ಕೊಂಡು ಬರ್ಬೇಕಾಗುತ್ತೆ. ಈ ಇತ್ತೀಚಿನ ಕಾಲಘಟ್ಟದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಹಿಂದೆ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೇಳಿದ ಹಾಗೆ ನವಿಲು ಕುಣಿಯುತ್ತಿದೆ ಅಂತ ಹೇಳಿ ಕೆಂಬೂತ ಕುಕ್ಕ ತರ್ಕೊಳ್ಳೋದು ಜಾಸ್ತಿ ಆಗ್ಬಿಡುತ್ತೆ. ಅವ್ರು ಯಾರೋ ಗಣೇಶನ್ ಕೂರಿಸ್ತಾ ಇದ್ದಾರೆ ಪಕ್ಕದ ಮನೆಯಲ್ಲಿ ಅಂತೇಳಿ ನೀವು ಗಣೇಶನ್ ಕೂರಿಸಕ್ಕೆ ಬರಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಗಣೇಶನನ್ನ ಆಗಲಿ ಅಥವಾ ಗೌರಿಯನ್ನ ಆಗಲಿ ನೀವು ಕೂಡಿಸ್ಬೇಕು ಅಂತಂದ್ರೆ ನಿಮ್ಗೆ ಒಂದು ಪದ್ಧತಿ ಇರಬೇಕು, ಅಥವಾ ಆ ಪದ್ಧತಿಯನ್ನ ಅವಿಚ್ಛಿನ್ನವಾಗಿ ನೆರವೇರಿಸಿಕೊಂಡು ಹೋಗುವಂತಹ ಸಾಮರ್ಥ್ಯ ಇರಬೇಕು. ಒಂದು ವರ್ಷ ಕೂಡಿಸ್ತೀನಿ, ಎರಡು ವರ್ಷ ಕೂಡಿಸ್ತೀನಿ, ಆಮೇಲೆ ಬೇಡ ನನಗೆ ಸುಸ್ತಾಯ್ತು ಬಿಟ್ಟು ಬಿಡೋಣ, ಆ ರೀತಿ ಮಾಡ್ಕೋಬೇಕು. ಗಣೇಶನ ಹಬ್ಬದ ಪದ್ಧತಿಯು ನಮಗೆ ಹಾಸುಹೊಕ್ಕಾಗಿ ಬರಬೇಕು. ಈ ವರ್ಷ ಮಾಡಿದ್ರೆ ಅದನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗುವಂತಹ ಚೈತನ್ಯ ಇರಬೇಕು, ಬುದ್ಧಿ ಇರಬೇಕು. ಅದು ಬಿಟ್ಟು ಸುಮ್ಮನೆ ಶೋಕಿಂಗ್ ಮಾಡ್ತೀನಿ ಅಂತ ಹೇಳಿ ಮಾಡಕ್ ಹೋಗ್ಬೇಡ್ರಿ. ಈ ಗಣೇಶನ ಒಂದು ಪೂಜಾ ಪದ್ಧತಿಯನ್ನ ನೀವು ಯಾರೇ ಮೊದಲನೇ ಸಲ ನೀವು ಶುರು ಮಾಡ್ತಿದ್ದೀರಿ ಅಂತ ಅಂದ್ರೆ ಮೊದಲು ಯೋಚನೆ ಮಾಡಿ ನೀವು ಎಷ್ಟು ಕಾಲ ದೀರ್ಘವಾಗಿ ಮಾಡ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿರಬೇಕು. ಅದು ಅಲ್ಲದೆ ಈಗ ಎಷ್ಟೊಂದು ಏನಾಗ್ತಿದೆ ಅಂತಂದ್ರೆ ಸಮಾಜದ ಒಳಗಡೆ ಈ ಗಣಪತಿಯ ವಿಗ್ರಹವನ್ನ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಆಯ್ಕೆ ಮಾಡ್ಕೊಳ್ಬೇಕಾದ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಗಣೇಶನನ್ನ ಅವರವರ ಪಂಥಕ್ಕೆ ಅನುಸಾರವಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ, ಇದು ತುಂಬಾ ಬೇಸರದ ಸಂಗತಿ ಅಂದ್ರೆ ತುಂಬಾ ಬೇಸರದ ಸಂಗತಿ. ವೈಷ್ಣವರು ಪೂಜೆ ಮಾಡ್ತಾರೆ ಗಣಪತಿಯನ್ನ ಮಾಡಲ್ಲ ಅಂತಲ್ಲ, ಅದಕ್ಕೆ ಅಂಗಾರಕ್ಷತೆಗಳನ್ನ ಹಚ್ಚಿರ್ತಾರೆ. ಇದು ನಿಮ್ಮ ನಿಮ್ಮ ಮನಸ್ಸಿಗೆ ಬೇಸರ ಆಗೋ ಸಂಗತಿ ಇರಬಹುದು ನಾನು ಹೇಳ್ತಾ ಇರೋದ್ರಿಂದ, ಆದ್ರೆ ನೀವು ಗಣೇಶನ್ಗೆ ನೀವು ಶೈವನನ್ನ ಹೋಗಿ ವೈಷ್ಣವನನ್ನಾಗಿ ನೀವು ಹೇಗೆ ಪರಿವರ್ತನೆ ಮಾಡ್ತಾ ಇದ್ದೀರಿ? ನೀವು ಶ್ರೀ ವೈಷ್ಣವರಿಗೆ ತಿರುನಾಮಗಳನ್ನ ಹಚ್ಚಿ ಆ ಒಂದು ಗಣಪತಿಯನ್ನ ಪೂಜೆ ಮಾಡಬಹುದು. ಅಂದ್ರೆ ಇಲ್ಲಿ ನಿಮ್ಮ ನಿಮ್ಮ ಪಂಥಕ್ಕೋಸ್ಕರ ಗಣಪತಿ ದೇವರನ್ನು ಪೂಜೆ ಮಾಡೋದಲ್ಲ, ಅದು ಖಂಡಿತವಾಗಿಯೂ ಅದು ತಪ್ಪು.
ಯಾವಾಗಲೂ ಭಸ್ಮಧಾರಣೆಯನ್ನು ಮಾಡಿರ್ತಾನೆ ಗಣಪತಿ, ಭಸ್ಮಧಾರಣೆಯನ್ನು ಮಾಡಿರುವ ಗಣಪತಿಯನ್ನೇ ಪೂಜೆ ಮಾಡಬೇಕೇ ಹೊರತು ನಿಮ್ ನಿಮ್ಮ ಪಂಥದ ಅನುಸಾರದ ಒಂದು ವಿಶೇಷತೆಗೋಸ್ಕರ, ವೈಶಿಷ್ಟ್ಯತೆಗೋಸ್ಕರ, ಶೈವರ ಮೇಲಿನ ಮತ್ತೊಂದು ದ್ವೇಷಕ್ಕೋಸ್ಕರನು ಅಥವಾ ಅಯ್ಯೋ ವಿಭೂತಿ ಹಚ್ಕೊಂಡಿರೋ ಗಣೇಶ ನಾವ್ ಯಾಕೆ ಪೂಜೆ ಮಾಡಬೇಕು ಅನ್ನುವಂಥ ಮನಸ್ಸಿದ್ರೆ ನೀವು ಮಾಡಲೇಬೇಡಿ, ಗಣೇಶನಿಗೆ ಏನು ಕಳ್ಕೊಳ್ಳಲ್ಲ. ಆ ರೀತಿಯಾಗಿ ನೀವು ಗಣೇಶನನ್ನೇ ಒಂದು ರೀತಿ ಮತಾಂತರಗೊಳಿಸುವ ರೀತಿಯಲ್ಲಿ ಮಾಡಿಬಿಟ್ಟು ನೀವು ಪೂಜೆ ಮಾಡಿದ್ರೆ ಖಂಡಿತ ಅದು ನಿಮಗೆ ಒಳ್ಳೆಯಲ್ಲ. ಹೇಗೆ ಸಾಧ್ಯ? ಹೌದಲ್ವಾ? ಈಗ ನೀವು ಶೈವರಾಗಿರ್ತೀರಿ, ದಿಢೀರಂತ ನಿಮ್ಗೆ ವೈಷ್ಣವ ಪರಂಪರೆಯ ತಿರುನಾಮಗಳನ್ನೆಲ್ಲ ಹಚ್ಕೊಂಡು ನೀವು ಇದು ಮಾಡಕ್ ಸಾಧ್ಯವಾ? ಈ ರೀತಿಯಾದ ತಪ್ಪುಗಳು ಖಂಡಿತ ಆಗ್ತಾ ಇದೆ ಸಮಾಜದ ಒಳಗಡೆ. ಗಣಪತಿ ಪೂಜೆ ಮಾಡಬೇಕು, ಆದ್ರೆ ಗಣಪತಿಯ ಮೂಲ ಏನು ಅದನ್ನ ಮುಚ್ಚಾಕ್ ನೀವು ಪೂಜೆ ಮಾಡ್ತೀನಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಫಲ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾವು ಪೂಜೆ ಮಾಡುವಂತಹ ಗಣಪತಿಯನ್ನ ನಾವು ಏನು ವಿಸರ್ಜನೆ ಮಾಡ್ತೀವಲ್ಲ, ಆ ವಿಸರ್ಜಿಸುವಂತಹ ಗಣಪತಿಯ ಒಂದು ವಿಗ್ರಹ ಪುತ್ಥಳಿ ಯಾವಾಗಲೇ ಆಗಲಿ ಕೆಲವೊಬ್ಬರು ಹಿಂದಿನ ಕಾಲದಿಂದ ಮಡಿವಂತಿಕೆ ಆಚಾರ ವಿಚಾರಗಳು ಈ ರೀತಿಯಾಗಿ ಬಂದಂತಹ ಪರಂಪರೆ ಉಳ್ಳಂತಹವರು ಅವನನ್ನ ಸರಿಯಾಗಿ ಜೋಪಾನವಾಗಿ ನೋಡಿಕೊಂಡು ಇರುವಂತಹ ಕ್ರಿಯೆಗಳನ್ನ ಸರಿಯಾಗಿ ಮಾಡುವಂತಹವರಾಗಿದ್ದರೆ ಬಲಮುರಿ ಗಣಪತಿಯನ್ನ ಹೊಂದಬಹುದು. ಇನ್ನು ಎಡಮುರಿ ಗಣಪತಿ, ಎಡಮುರಿ ಗಣಪತಿಯನ್ನು ಯಾರು ಬೇಕಾದರೂ ತಗೊಂಡು ಹೋಗಿ ಪೂಜೆ ಮಾಡಬಹುದು. ಬಲಮುರಿ ಗಣಪತಿಗೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಇಂತಿಷ್ಟೇ ಪ್ರಮಾಣದ ನೈವೇದ್ಯಗಳಾಗಿರಬೇಕು, ಇಂತಿಷ್ಟೇ ಪ್ರಮಾಣದ ಪೂಜೆಗಳಾಗಬೇಕು, ತ್ರಿಕಾಲ ಪೂಜೆಗಳಾಗಬೇಕು. ಪ್ರಮಾಣದ ನೈವೇದ್ಯಗಳು ಸಹ ವ್ಯತ್ಯಾಸಗಳು ಬರುತ್ತವೆ, ಅದೆಲ್ಲವನ್ನು ಸಹ ಆಲೋಚನೆಯನ್ನ ಮಾಡಬೇಕು. ಹೀಗೆ ಬಲಮುರಿ ಮತ್ತು ಎಡಮುರಿ ಗಣಪತಿ ಎಷ್ಟೋ ಜನಕ್ಕೆ ಈಗಲೂ ಸಹ ಅರ್ಥವಾಗಲ್ಲ. ಬಲಮುರಿಗೆ ಮತ್ತು ಎಡಮುರಿ ಅಂತಂದ್ರೆ, ಬಲಮುರಿ ಅಂತಂದ್ರೆ ಗಣೇಶನ ಸಂದಿಲಿನ ಭಾಗವು ಬಲಗಡೆಗೆ ಇರೋದನ್ನ ಬಲಮುರಿ ಗಣಪತಿ ಅಂತಾನೆ. ಗಣೇಶನ ಸೊಂಡಿಲು ಎಡಭಾಗದಲ್ಲಿ ಇದ್ದರೆ ಅದನ್ನ ಎಡಮುರಿ ಗಣಪತಿ ಅಂತ ಸಹ ಕರೀತಾರೆ. ಹೀಗೆ ಗಣೇಶನ ಮತ್ತು ಗೌರಿಯ ಹಬ್ಬದ ಆಚರಣೆಯನ್ನ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಮಾಡಿ ಮಾಡಬೇಡಿ ಅಂತ ಅಲ್ಲ. ಗಣಪತಿಯನ್ನ ಇಟ್ಟರೆ ಯಾರಾದ್ರೂ ಪಂಡಿತರನ್ನ ಪುರೋಹಿತರನ್ನ ಮನೆಗೆ ಕರೆಸಿ ಪೂಜೆ ಮಾಡುವಂತಹ ಅಭ್ಯಾಸವನ್ನ ಮಾಡಿಕೊಳ್ಳಿ. ಪೂಜಾ ಸಮಯ ಅಂತ ಬಂದ ಸಂದರ್ಭದಕ್ಕೆ ಇತ್ತೀಚಿನ ಕಾಲಘಟ್ಟಕ್ಕೆ ಏನಾಗಿದೆ, ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಏನಾದರೂ ಒಂದು ಹಾಗೇ ಆಗುತ್ತವೆ ಅಥವಾ ಅನುಕೂಲಿರುವ ರೀತಿಯಲ್ಲಿ ಬೇಕು ಆಗಲ್ಲ. ಅವತ್ತಿನ ಯಮಗಂಡ ಕಾಲ ರಾಹುಕಾಲಗಳನ್ನು ನೋಡಿಕೊಂಡು ಪೂಜೆಯನ್ನ ಶುರು ಮಾಡಿಕೊಳ್ಳಿ. ಹೀಗೆ ಗೌರಿ ಮತ್ತು ಗಣೇಶ ಹಬ್ಬದ ಆಚರಣೆಗಳು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಮಾಡಬೇಕು, ಮತ್ತು ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಕಳಿಗೆ ಗೌರವಿಸಬೇಕು, ಮತ್ತು ಆ ಹೆಣ್ಮಕ್ಕಳು ಗೌರವ ತೆಗೆದುಕೊಳ್ಳುವ ಹಾಗೆ ಅವ್ರು ಬದುಕಬೇಕು. ಕೇವಲ ತವರು ಮನೆಯಲ್ಲಿ ನನಗೆ ಕರೆದು ಮಾಡಲಿ ಅಂತ ಆಸೆ ಪಡಬಾರ್ದು. ಆ ಥರ ಅವ್ರ ಶಕ್ತಿಯೂ ಇರಬೇಕು, ಅದೇ ರೀತಿಯಾಗಿ ನಿಮ್ಮ ನಡವಳಿಕೆಯೂ ಸಹ ಇರಬೇಕು. ಎಲ್ರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಗೌರಿ ಹಬ್ಬ, ಗಣೇಶ ಹಬ್ಬದ ವಿಶೇಷ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಾ? ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋನ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.